ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಚುಟುಕು ಕವಿ. ಚುಟುಕು ಕವಿ ಅಷ್ಟೇ ಅಲ್ಲ, ಕುಟುಕು ಕವಿಯೂ ಹೌದು. ದುಂಡಿರಾಜ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಒಂದು ಚುಟುಕು ಕವನದಿಂದಲೇ ಸ್ಟಾರ್ಟ್ ಮಾಡೋಣ ಸರ್ ಮಾತು. ಯಾವ ಹೊಸ್ದಾಗಿ ಬರೆದಿದ್ದೀರ ಸರ್? ನೋಡಿ, ಮೊನ್ನೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ದೆ, ಹೀಗೆ 6 ಗಂಟೆಗೆ. ಏನೂ ಕಾಣ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಮಂಜು. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆಗ ಒಂದು ಹೊಳಿತು ನನಗೆ, ಒಂದು ಚುಟುಕ ಬರಬೇಕು ಅಂತ. ಭೂಮಿ ತಾಯಿಗೆ ಬಿಗುಮಾನ ನಾಚಿಕೆ, ಭೂಮಿ ತಾಯಿಗೆ ಬಿಗುಮಾನ ನಾಚಿಕೆ, ಸೂರ್ಯನೇ ಬಂದು ತೆಗೆಯಬೇಕಂತೆ ಮುಚ್ಚಿಕೊಂಡ ಹೊದಿಕೆ. ಹೀಗೆ ಕಲ್ಪನೆ ಸ್ವಲ್ಪ ಜಾಸ್ತಿನಾ? ಬೆಳಗಿನ ನಿಜಕ್ಕೂ ನಾನು ಹೆಚ್ಚಿನ ಬರವಣಿಗೆಲ್ಲ ಬೆಳಗಿನ ಹೊತ್ತೇ ಮಾಡ್ತಿರ್ತೀನಿ. ಸರ್, ನೀವು ಯಾವಾಗಿಂದ ಈ ಥರ ಒಂದು ಪದಗಳ ಜೊತೆ ಆಟ ಆಡೋದು ಕಲ್ತ್ಕೊಂಡ್ರಿ? ನಾನು ಬಾಲ್ಯದಿಂದಲೇ, ಬಹುಶಃ ಬಾಲ್ಯ ಅಂತಂದರೆ ನಾವೆಲ್ಲ ಆಟ ಆಡ್ತೀವಿ. ಹೌದು, ಬೇರೆ ಮಕ್ಕಳೆಲ್ಲ ನಮ್ಮಲ್ಲಿ ಕಬಡ್ಡಿ ಆಡ್ತಿದ್ರು, ಚಿನ್ನಿ ದಾಂಡು ಆಡ್ತಿದ್ರು. ನಾನು ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ವೀಕ್, ಶಕ್ತಿ ಅಷ್ಟಿರಲಿಲ್ಲ, ಬೇರೆ ಆಟಗಳನ್ನು ಆಡೋಕ್ಕಾಗ್ತಿರಲಿಲ್ಲ ನನಗೆ. ಹಾಗಾಗಿ ನಾನು ಪದಗಳ ಜೊತೆಗೆ ಆಡ್ತಾ ಇದ್ದೆ, ಯಾರಿಗಾದರೂ ತಮಾಷೆ ಮಾಡೋದು. ಕೆಲಸ ಮಾಡ್ತಿರೋದು ಬ್ಯಾಂಕಲ್ಲಿ, ಸೊ ಅಲ್ಲಿ ಪದಗಳ ಜೊತೆ ಆಟ ಆಡೋದಕ್ಕೂ ಸಂಖ್ಯೆ ಜೊತೆ ಆಟ ಆಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂಖ್ಯೆ ಜೊತೆ ಆಟ ಆಡೋದ್ರೆ ಬಹಳ ಅಪಾಯ. ನಿಜ, ಆದರೆ ನನ್ನ ಕೆಲಸದಲ್ಲಿ ನನಗೊಂದು ಬಹಳ ಲಾಭ ಆಗಿದೆ. ಬ್ಯಾಂಕ್ನಲ್ಲಿ ಬೇರೆ ಬೇರೆ 3-4 ವರ್ಷಕ್ಕೊಮ್ಮೆ ಬೇರೆ ಬೇರೆ ಊರುಗಳಿಗೆ ವರ್ಗ ಆಗುತ್ತೆ. ಮತ್ತು ದಿನ ಬೇರೆ ಬೇರೆ ರೀತಿಯ ಜನಗಳನ್ನು ನಾವು ಭೇಟಿಯಾಗ್ತಾ ಇರ್ತೀವಿ. ಹೌದು, ಹಾಗಾಗಿ ಬೇಕಾದಷ್ಟು ವಸ್ತು ಸಿಗುತ್ತೆ ನಮಗೆ, ಅನುಭವ ಸಿಗುತ್ತೆ. ಹಾಗಾಗಿ ಎಲ್ಲ ಒಂದು ದಿವಸ ಅದು ನಮ್ಮ ಬರವಣಿಗೆಯಲ್ಲಿ ಬರುತ್ತೆ. ಸರ್, ಪದಗಳ ಜೊತೆ ಸಂಖ್ಯೆ ಜೊತೆ ಆಟ ಆಡೋದು ಅಪಾಯ ಅಂದರೆ, ಪದಗಳ ಜೊತೆ ಆಟ ಆಡೋದು ಇನ್ನೂ ಅಪಾಯ ಅನ್ಕೊಂತೀರಿ? ಯಾಕಂದ್ರೆ ನೀವು ಯಾರ್ಯಾರನ್ನೂ ಎದುರಾಕೊಂತೀರಾ, ಎಸ್ಪೆಷಲಿ ಮನೆಯವ್ರನ್ನ? ಸ್ವಾಗತ ಸಿಗತ್ತಾ ಸಂಜೆ ಮನೆಗೆ ಹೋದಾಗ? ಗೊತ್ತಾಗ್ಬಿಟ್ಟಿದೆ, ಅವ್ರು ಬರೆಯೋದೇನಿದ್ರು ಬರೀ ನನ್ನ ಬಗ್ಗೆ ಅಲ್ಲ ಅಂತ, ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ನಾನು ಅಂತ. ಮತ್ತೆ ಹೆಂಡತಿನ ಹೊಗಳಿನೂ ನಾವು ಸಾಕಷ್ಟು ಬರೆದಿದ್ದೀನಿ. ಅವೆಲ್ಲ ಹೆಚ್ಚಾಗಿ ದೊಡ್ಡ ಪದ್ಯಗಳು, ಯಾರು ಓದಲ್ಲ, ಆದ್ರೆ ಪುಸ್ತಕಗಳಲ್ಲಿ ಇದೆ. ಆಮೇಲೆ ನಾನು ಅವ್ರ ಪರವಾಗಿನೂ ಒಂದು ಪದ್ಯ ಬರೆದೆ ಇತ್ತೀಚೆಗೆ, ದಪ್ಪ ಆಗೋದು ಅವ್ರ ತಪ್ಪಲ್ಲ ಅಂತ. ಅಂದು ಬಳುಕುವ ಬಳ್ಳಿ ಇಂದು ಕುಂಬಳಕಾಯಿ, ಅಂದು ಬಳುಕುವ ಬಳ್ಳಿ ಇಂದು ಕುಂಬಳಕಾಯಿ ಎಂದು ಟೀಕಿಸಬೇಡಿ, ಇದು ನನ್ನ ತಪ್ಪ. ಹೆರಿಗೆಯ ನಂತರ ಐಶ್ವರ್ಯ ಕೂಡ ಆಗುತ್ತಾಳೆ ದಪ್ಪ. ನೀವು ಯಾರಿಂದ ಈ ಥರದೊಂದು ಬರೆಯೋದು ಕಲ್ತಿದ್ದು? ಏನೋ ಇನ್ಫ್ಲೂಯೆನ್ಸ್ ಆಗಿದ್ದ, ಯಾರನ್ನ ನೋಡಿ? ಕವಿತೆ ಬರೀಬೇಕು ಅಂತ ನನಗೆ ನಮ್ಮ ಊರಿನ ನನ್ನ ಬಾಲ್ಯ. ನಮ್ಮ ದೇವಸ್ಥಾನದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಭಜನೆ ಆಗ್ತಾ ಇತ್ತು. ಎಲ್ಲಿ ನಿಮ್ಮ ಬಾಲ್ಯ? ಹಟ್ಟಿ ಕುದುರು ಅಂತ ಕುಂದಾಪುರ ತಾಲೂಕಿನ ಒಂದು ಹಳ್ಳಿ, ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ದುಂಡಿರಾಜ ಅಂತ ನನ್ನ ಹೆಸರು ಕೂಡ ಗಣಪತಿ ಹೆಸರು, ಭಾಳ ಪ್ರಿಯವಾದ ದೇವತೆ. ಅಲ್ಲಿ ಮಂಗಳವಾರ ಭಜನೆ ನಡೀತಾ ಇತ್ತು. ಆ ಭಜನೆ ನಾನು ಹೋಗಿ ಎಲ್ಲ ಭಜನೆ ಎಲ್ಲರೂ ಹಾಡೋ ಭಜನೆಯೇ ಹಾಡ್ತಾ ಇದ್ದೆ. ಆಮೇಲೆ ನಾನೇ ಯಾಕೆ ಒಂದು ಭಜನೆ ಕಟ್ಟಿ ಹಾಡಬಾರ್ದು, ನಮ್ಮ ದೇವ್ರ ಮೇಲೆ ಯಾಕೆ ಹಾಡು ಬರೀಬಾರ್ದು ಅಂತ ನಾನು ಬರೆದು, ನಮ್ಮ ಊರ ಮೇಲೆ ಹಾಡು ಬರೆದೆ, ನಮ್ಮ ಶಾಲೆ ಮೇಲೆ ಬರೆದೆ, ನಮ್ಮ ಹಳ್ಳಿ ಬಗ್ಗೆ ಬರೆದೆ. ಅಂದರೆ ಪ್ರಾಸ ಮತ್ತು ಲಯ ನನಗೆ ಬಾಲ್ಯದಿಂದಲೇ ಬಂದಿದೆ. ಈಗಲೂ ನನ್ನ ಚುಟುಕುಗಳಲ್ಲೂ ಕೂಡ ಪ್ರಾಸ ಮತ್ತು ಲಯ ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಮಾಡಿದ್ದೀನಿ ಬರೆಯೋದು ಅಂತ ಇದ್ದೀರಾ, ಯಾಕಿದು ಕಡಿಮೆ ಅಂತಂದರೆ? ಒಂದು ಹನಿಗಮನಗಳನ್ನು ಹೆಚ್ಚು ಮಾಡಿದ್ದೀನಿ ಇವಾಗ ಬರೆಯೋದು. ಹಾಂ, ಬರೆಯೋದು, ದಿನಕ್ಕೊಂದು ಹನಿಗಮನ ಒಂದು ಪತ್ರಿಕೆಗೆ ನಾನು ಬರೀತೀರಾ? ನಾನು ದೀರ್ಘವಾದ ಬರವಣಿಗೆ ಇದ್ದರೆ, ಈಗ ಯಾವುದೋ ಒಂದು ಲೇಖನ ಬರೀಬೇಕು ಅಥವಾ ಏನೋ ಒಂದು ನಾಟಕ ಬರೆಯೋದಿದೆ ಅಂತಂದರೆ, ಬೆಳಿಗ್ಗೆ ಸುಮಾರು 3:30 ಗಂಟೆಗೆಲ್ಲ ಹೆಚ್ಚಾಗಿ ಬರ್ತೀನಿ. ಅಷ್ಟು ಬೆಳಗ್ಗೆ? ಹಾಂ, ಅದು ತಲೆಯಲ್ಲಿ ಸುತ್ತತಾ ಇರುತ್ತೆ. ಹೇಳದೇ ಹೋದ್ರೆ ಬರದೇ ಹೋದ್ರೆ ಮತ್ತೆ ನಿದ್ದೆನೆ ಬರಲ್ಲ. ಚುಟುಕುಗಳು ನನಗೆ ಹೆಚ್ಚಾಗಿ ಬಸ್ನಲ್ಲಿ ಓಡಾಡುವಾಗ ಅಥವಾ ನಾ ಇವನ್ ಪ್ರಯಾಣ ಮಾಡುವಾಗ, ಈಗ ಸಿಗ್ನಲ್ ನಿಂತಿರುವಾಗ ಅಲ್ಲಿಂದ ಹೊಡಿತಾ ಇರುತ್ತೆ. ಆಮೇಲೆ ಸ್ನಾನ ಮಾಡುವಾಗ, ಸ್ನಾನ ಮಾಡುವಾಗ ತುಂಬ ಹೊಡಿತಾ ಇರುತ್ತೆ. ಬಾತ್ರೂಮ್ ಸಿಂಗರ್ಸ್ ತರ ಬಾತ್ರೂಮ್ ಕವಿಗಳು, ಬಾತ್ರೂಮ್ ಕವಿ. ಆ ಗುಂಗಿನಲ್ಲಿ ನೀರು ಖಾಲಿ ಆದ್ದೇ ಗೊತ್ತಾಗಲ್ಲ. ಈ ತರದ ಇದಕ್ಕೆ ಹೆಂಡತಿ ಹತ್ರ ಬಯಸ್ಕೊಂಡಿದ್ದೀರಾ? ಬೇಕಾದಷ್ಟು ಅಬ್ಸೆಂಟ್ ಮೈಂಡೆಡ್ ಆಗಿ. ಎಲ್ಲ ಕವಿಗಳು ಕಲಾವಿದರು ಒಂದ್ ರೀತಿಲಿ ಅಬ್ಸೆಂಟ್ ಮೈಂಡೆಡ್ ಆಗ್ಲೇಬೇಕು. ಹೌದು, ಮತ್ತು ಅದಕ್ಕೆ ಬಯಸ್ಕೊಳ್ಳೇಬೇಕು. ಹೌದು. ಮತ್ತೆ ಇನ್ನೊಂದು ಚುಟುಕಕ್ಕೆ ನಾಂದಿ. ನಿಜ, ನಿಜ. ಓಕೆ ಸರ್, ನಮ್ಮ ಜೊತೆ ಇಷ್ಟು ಅಮೂಲ್ಯವಾದ ನಿಮ್ಮ ಸಮಯವನ್ನು ಕಳೆದ್ರಿ, ತುಂಬ ಧನ್ಯವಾದಗಳು ಸರ್. ನನಗೂ ತುಂಬ ಸಂತೋಷ ಆಯಿತು, ಧನ್ಯವಾದ. ದುಂಡಿರಾಜ್ ಅವರ ಹನಿಗವನಗಳನ್ನ ಕೇಳಿದ್ರಲ್ಲ, ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ನಾಳೆ ಮತ್ತೆ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.